ಒಂದು ಹಿಡಿ ಮಣ್ಣಿನಲ್ಲಿ 500 ರಿಂದ 700 ಕೋಟಿ ಜೀವಿಗಳಿವೆ. ಅದು ಮಾತಾಡುತ್ತೆ, ನಿಮಗೆ ಕೇಳು ಸೂಕ್ಷ್ಮತೆ ಇರಬೇಕು. ಭೂಮಿ ಮಾತಾಡುತ್ತೆ. ಭಾರತ, ಆಫ್ರಿಕಾ, ಅಮೆರಿಕಾದ ಬುಡಕಟ್ಟು ಸಂಸ್ಕೃತಿಯವರು ಭೂಮಿಯನ್ನ ಆಲಿಸ್ತಾರೆ. ಆಧುನಿಕ ಸಮಾಜಗಳು ಮಾನಸಿಕ ಅಸ್ಥಿರತೆ ಅನುಭವಿಸುತ್ತಿರೋದಕ್ಕೆ ಮುಖ್ಯ ಕಾರಣ ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ. ಇವತ್ತು ಮಧ್ಯಾಹ್ನ ನಾವು ಚರ್ಚೆ ಮಾಡ್ತಾ ಇದ್ವಿ, ಗಿಡಗಳು ಪ್ರಾಣಿಗಳು ಜೀವಂತವಾಗಿವೆ ಅಂತ ನಂಗೆ ಗೊತ್ತು, ಆದರೆ ಮಣ್ಣು ಜೀವಂತವಾಗಿದೆಯಾ ಅಂತ ನನಗೆ ಗೊಂದಲ ಆಯಿತು. ನಿನ್ನ ಹೆಸರೇನು? ನೇಮ್ ರಿಷಿಕ. ರಿಷಿಕ ನಿಶಿಕ. ನಿಶಿಕ, ಖಂಡಿತವಾಗಿ ನಾವು ಜೀವಂತವಾಗಿರೋದು ಸತ್ಯ. ಚಲಿಸೋ ಪ್ರಾಣಿ ಪಕ್ಷಿಗಳು ಜೀವಂತವಾಗಿವೆ, ಆದರೆ ದುರದೃಷ್ಟವಶಾತ್ ಗಿಡಗಳು ಜೀವಂತವಾಗಿವೆ ಅಂತ ಮನವರಿಕೆಯಾಗೋದಕ್ಕೆ ಬಹಳ ಜನರಿಗೆ ಎಷ್ಟೋ ಸಮಯ ಬೇಕಾಯಿತು. ವಾದ ಮಾಡಿದರು ಗಿಡಗಳಿಗೆ ಜೀವ ಇಲ್ಲ ಅಂತ. ಅವು ಬರೀ ಗಿಡಗಳು, ಅವು ನಡೆಯಲ್ಲ ಅನ್ನೋ ಕಾರಣಕ್ಕೆ ಒಂದೇ ಕಡೆ ಇರೋದ್ರಿಂದ ಅವಕ್ಕೆ ಜೀವ ಇಲ್ಲ ಅಂದ್ಕೊಂಡ್ವಿ. ಅದನ್ನು ತುಂಡರಿಸಿದಾಗ ರಕ್ತ ಕೆಂಪಗಿಲ್ಲ, ಅದರದ್ದೇ ಒಂದು ರಕ್ತ ಇದೆ ಆದರೆ ಅದು ಕೆಂಪಗಿಲ್ಲ. ನೋಡಿ, ಮನುಷ್ಯ ಜೀವರಾಶಿನ ನೋಡೋ ರೀತಿಯೇ ಹೀಗಿದೆ. ನಮ್ಮ ಥರ ಕಾಣಿಸಿದ ಮನುಷ್ಯರನ್ನು ಕೂಡ ಬೇರೆ ಬಣ್ಣದವರು, ಜನಾಂಗದವರು, ಬೇರೆ ಥರದವರು. ಜನರು ಅವರನ್ನು ಮನುಷ್ಯರಂತೆ ನಡೆಸ್ಕೊಳ್ಳಲಿಲ್ಲ, ಜೀವ ಅಂತಲೂ ನೋಡಲಿಲ್ಲ. ಹಲೋ, ಗುಲಾಮಗಿರಿ, ಮಾರಣಹೋಮ ಇತ್ಯಾದಿ ಘೋರ ಸಂಗತಿಗಳನ್ನು ನೀನು ಕೇಳಿರಬಹುದು. ಇದೆಲ್ಲ ಆಗೋದು ಯಾರಿಗೋ ದುರುಳ ಉದ್ದೇಶ ಇರೋದ್ರಿಂದ ಅಂದ್ಕೋಬೇಡ. ಕಾರಣ ಇಷ್ಟೇ, ಗ್ರಹಿಸೋ ಅನುಭವಿಸೋ ನಿಮ್ಮ ಸಾಮರ್ಥ್ಯ ಮಿತವಾಗಿದ್ದಾಗ ಜೀವನಕ್ಕೆ ನೀವು ಹೀಗೆ ಸ್ಪಂದಿಸ್ತೀರಿ. ನೀನು ನಂತರ ಕಾಣಿಸ್ದಿದ್ರೆ ನೀನು ಜೀವ ಅಲ್ಲ ಅಂದ್ಕೋತೀನಿ. ಕೊನೆ ಪಕ್ಷ ಈಗ ಜಗತ್ತಿನಲ್ಲಿ ಮನುಷ್ಯರು ಎಲ್ಲರೂ ಅಲ್ಲದಿದ್ದರೂ ಬಹುತೇಕರು ಪರಸ್ಪರರನ್ನು ಮನುಷ್ಯರಾಗಿ ನೋಡೋದಕ್ಕೆ ಶುರು ಮಾಡಿದ್ದಾರೆ. ಬಣ್ಣ, ಜನಾಂಗ, ರೂಪ ಹೇಗೇ ಇದ್ದರು ಪ್ರಾಣಿಗಳನ್ನು ಜೀವ ಅಂತ ಪರಿಗಣಿಸೋದಕ್ಕೆ ಶುರು ಮಾಡಿದ್ದೀವಿ. ಆದರೂ ಇದನ್ನು ತಿಳ್ಕೊ, ಪ್ರತಿದಿನ 20 ಕೋಟಿ ಪ್ರಾಣಿಗಳ ಹತ್ಯೆಯಾಗ್ತಿದೆ. ಖಂಡಿತವಾಗ್ಲೂ ಅವು ನಮ್ಮಷ್ಟು ಜೀವಂತವಾಗಿದೆ ಅಂತ ನಾವು ಅಂದ್ಕೋತಿಲ್ಲ ಅಲ್ವಾ? ಹಲೋ, ಅವು ನಮ್ಮಷ್ಟೇ ಜೀವಂತವಾಗಿವೆ ಅಂತ ನಾವು ನೋಡಿದರೆ ಆಹಾರಕ್ಕೆ ಸ್ವಲ್ಪ ಕೊಲ್ಲಬೇಕಾಗಬಹುದು, ಆದರೆ ದಿನಕ್ಕೆ 20 ಕೋಟಿ ಪ್ರಾಣಿಗಳು ಖಂಡಿತ ಅಗತ್ಯ ಇಲ್ಲ. ಅದು ಮನುಷ್ಯರು ತಿನ್ನೋಕ್ಕಿಂತ ಎಷ್ಟೋ ಹೆಚ್ಚು ಅಂತ ಎಲ್ರಿಗೂ ಗೊತ್ತು. ಆದರೂ ಅದನ್ನು ಮಾಡ್ತಿದ್ದೀವಿ. ಕಾಡುಗಳನ್ನು, ಭೂಮಿಯನ್ನು ಬೇಕಾಬಿಟ್ಟಿ ನಾಶ ಮಾಡಿದ್ದೀವಿ. ಈಗ ಅದನ್ನು ಸ್ವಲ್ಪ ನಿಯಂತ್ರಿಸಿದ್ದೀವಿ. ಗಿಡಮರಗಳು ಕೂಡ ಜೀವಂತವಾಗಿವೆ ಅಂತ ಜನರಿಗೆ ಅರ್ಥ ಆಗ್ತಿದೆ. ಈಗ ಮಣ್ಣಿಗೆ ಬರೋಣ. ನೀವು ಮಣ್ಣು ಅಂತ ಕರೆಯೋ ಪದಾರ್ಥ ಏನಿದೆ? If you take it in your hand, a handful of soil has over 5 to 7 billion organisms. ಒಂದು ಹಿಡಿ ಮಣ್ಣಿನಲ್ಲಿ  500 ರಿಂದ 700 ಕೋಟಿ ಜೀವಿಗಳಿವೆ. 50 ರಿಂದ 75 ಸಾವಿರ ಜೀವ ಪ್ರಭೇದಗಳಿವೆ. 1000ಕ್ಕೂ ಹೆಚ್ಚು ವಿಧದ ಫಂಗಸ್ ಇತ್ಯಾದಿ ಎಲ್ಲ ಇವೆ. ಜೀವ ತುಂಬಿ ತುಳುಕ್ತಾ ಇದೆ. ಸೂಕ್ಷ್ಮ ಜೀವಿಗಳಿದ್ದ ತಕ್ಷಣ ಮಣ್ಣು ಜೀವಂತ ಆಗುತ್ತಾ? ಮತ್ತೆ ನಾವು ಜೀವಂತವಾಗಿದ್ದು ಹೇಗೆ? ನಮ್ಮ ದೇಹದ 60%ಗೂ ಹೆಚ್ಚು ಸೂಕ್ಷ್ಮ ಜೀವಿಗಳೇ ಇರೋದು. ಅದರಿಂದಾಗಿ ನಾವು ಜೀವಂತವಾಗಿರೋದು. ಇದು ಅಷ್ಟೊಂದು ಸೂಕ್ಷ್ಮ ಜೀವಿಗಳನ್ನು ಹೊಂದಿದ್ದು ಜೀವಂತವಾಗಿದ್ದರೆ ಅದನ್ನೇ ಹೊಂದಿರೋ ಮಣ್ಣೇಕೆ ಜೀವಂತವಾಗಿಲ್ಲ? ಏಕೆಂದರೆ ಅದು ಅಲ್ಲಿ ಸುಮ್ಮನೆ ಬಿದ್ದಿದೆ, ನಿಮ್ಮ ಥರ ಎದ್ದು ಕುಣಿಯಲ್ಲ. ಹಲೋ ಅಲ್ವಾ? ಅದೊಂದೇ ಸಮಸ್ಯೆ, ಅದು ಮಾತಾಡಲ್ಲ, ಆದರೆ ಅದು ಮಾತಾಡ್ತಿದೆ. ನಿಮಗೆ ಕೇಳೋ ಸೂಕ್ಷ್ಮತೆ ಇರಬೇಕು. ಮರಗಳು ಅದರದ್ದೇ ಭಾಷೆ ಮಾತಾಡ್ತಿದೆ. ತಿಳ್ಕೊಳ್ಳೋಕ್ಕೆ ನೀವು ಆಲಿಸಬೇಕು, ಇಲ್ಲಾಂದರೆ ಯಾರೋ ಕಿರುಚಿದರೆ ಮಾತ್ರ ಮಾತಾಡ್ತಿದ್ದಾರೆ ಅಂತೀರಿ. ಉಳಿದ ಜೀವಿಗಳು ಮಾತಾಡ್ತಿಲ್ವಾ?
ಇಲ್ಲ, ಎಲ್ಲ ಜೀವಿಗಳು ತಮ್ಮದೇ ರೀತಿಯಲ್ಲಿ ಮಾತಾಡ್ತಿವೆ. ಅವು ಮನುಷ್ಯರ ಹತ್ರ ಅನಗತ್ಯ ವಿಷಯಗಳನ್ನು ಹೇಳ್ತಿಲ್ಲ, ತಮಗೆ ಅಗತ್ಯ ಇರೋದನ್ನು ಹೇಳ್ತಿವೆ ಅಷ್ಟೆ. ಭೂಮಿ ಮಾತಾಡುತ್ತೆ. ಅದೆಷ್ಟೋ ಸಂಸ್ಕೃತಿಗಳು ಭಾರತದಲ್ಲೂ ಹೊರಗೂ, ಭಾರತ, ಆಫ್ರಿಕಾ, ಅಮೇರಿಕಾದ ಬುಡಕಟ್ಟು ಸಂಸ್ಕೃತಿಗಳು, ತುಂಬ ಜನರಿದ್ದಾರೆ. ಅವರ ಕೆಲಸ ಭೂಮಿಯನ್ನು ಆಲಿಸೋದಷ್ಟೆ, ಭೂಮಿಯನ್ನು ಆಲಿಸೋದಷ್ಟೆ. ಈ ಭೂಮಿ, ಈ ಮಣ್ಣು ಜೀವಂತವಾಗಿಲ್ಲದಿದ್ದರೆ ಹೇಗೆ ಅಷ್ಟು ಜೀವಿಗಳನ್ನು ಹೊರಹಾಕ್ತು? ಜನರು ಮಣ್ಣನ್ನು ರಾಸಾಯನಿಕಗಳ ಒಂದು ಮಿಶ್ರಣ ಅಷ್ಟೇ ಅಂತ ಅಂದುಕೊಂಡಿದ್ದಾರೆ, ಸರಿನಾ? ಆಧುನಿಕ ಕೃಷಿ ಹೀಗಾಗಿದೆ. ನೈಟ್ರೋಜನ್ ಹಾಕಿ, ಫಾಸ್ಫರಸ್ ಹಾಕಿ, ಇನ್ನೇನು ರಾಸಾಯನಿಕ ಹಾಕಿ ಬೆಳೆ ಬರುತ್ತೆ. ಇಲ್ಲ, ನಿಮ್ಮ ಕಾಲಡಿ ಇರೋದೇನು? ನೀವು ಕೂತ್ಕೊಂಡ ಜಾಗ ಇಲ್ಲಲ್ಲ, ಇಲ್ಲಿ ಸಿಮೆಂಟ್ ಹಾಕಿದ್ದಾರೆ. ನೀವು ಅಲ್ಲಿ ಕೂತ್ರೆ ಆ 4 ಚದರ ಅಡಿ ಜಾಗ, ಅದರ ಅಡಿಯಲ್ಲಿ ಭೂಮಿ ಮೇಲೆ ಆಗಿ ಹೋಗಿರೋ ಎಲ್ಲ ಮನುಷ್ಯರಿಗಿಂತಲೂ ಹೆಚ್ಚು ಜೀವಿಗಳಿವೆ. ಎಲ್ಲ ಮನುಷ್ಯರು ಯುಗಾಂತರಗಳಲ್ಲಿ ಇಲ್ಲಿ ಬಾಳಿದವರು, ಅವರ ಸಂಖ್ಯೆಗಿಂತ ನಿಮ್ಮ ಅಡಿಯಲ್ಲಿರೋ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಎಷ್ಟೋ ಹೆಚ್ಚಿದೆ. ಅದು ಮಾತಾಡ್ತಿದೆಯಾ? ಖಂಡಿತ ಮಾತಾಡ್ತಿದೆ, ಅದರದ್ದೇ ಭಾಷೆ ಮಾತಾಡ್ತಿದೆ. ಇಂದು ಉದಾಹರಣೆಗೆ ಈ ವೈರಸ್ ಇದೆ, ಕೋವಿಡ್ ವೈರಸ್. ನಿಮ್ಮ ಮುದ್ದಾದ ಮುಖಗಳನ್ನು ನನಗೆ ನೋಡಲಿಕ್ಕಿಲ್ಲ, ಮಾಸ್ಕ್ ಮುಚ್ಚಿದೆ. ಮಾಸ್ಕ್ ಕೂಡ ಚೆನ್ನಾಗಿದೆ ಬಿಡಿ, ಆದರೆ ಇದೆಲ್ಲ ಆಗ್ತಿದೆ. ಇವತ್ತು ಜಗತ್ತಿನ ಪ್ರಖ್ಯಾತ ವೈದ್ಯರು ಇದನ್ನು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಮತ್ತು ವೈದ್ಯಕೀಯದಲ್ಲಿ ಪ್ರಾಥಮಿಕ ಪದವಿ ಇರೋ ಎಲ್ಲ ವೈದ್ಯರಿಗೂ ಇದು ಗೊತ್ತು. ಶ್ವಾಸಕೋಶದ ಸೋಂಕುಗಳಿಗೆ ಬಂದಾಗ ಯಾರಿಗೆ ಅದು ಸುಲಭವಾಗಿ ತಗಲುತ್ತೆ ಅಂದರೆ, ಇಫ್ ಯು ಡು ನಾಟ್ ಹ್ಯಾವ್ ವೈಟಮಿನ್ ಸಿ, ಕ್ಯಾಲ್ಶಿಯಂ, B6, B12, ವೈಟಮಿನ್ ಎ, ವೈಟಮಿನ್ ಇ, ಕಾಪರ್, ಮೆಗ್ನೀಷಿಯಂ, ಐರನ್, ಇಫ್ ಯು ನಿಮ್ಮಲ್ಲಿ ಇವುಗಳ ಕೊರತೆ ಇದ್ದರೆ ನಿಮಗೆ ಶ್ವಾಸಕೋಶದ ಸೋಂಕು ಸುಲಭವಾಗಿ ತಗಲುತ್ತೆ. ಇದು ಪ್ರಾಥಮಿಕ ವೈದ್ಯಕೀಯ ಜ್ಞಾನ ಇರೋರಿಗೂ ಗೊತ್ತು. ಇವತ್ತು ನಮ್ಮ ಬಹುತೇಕ ಶಾರೀರಿಕ ಮತ್ತು ಮಾನಸಿಕ ಕಾಯಿಲೆಗಳು, ಮಾನಸಿಕ ಕಾಯಿಲೆಗೂ ಮಣ್ಣಿಗೂ ಏನು ಸಂಬಂಧ ಅಂತ ಜನ ಅಂದ್ಕೋಬಹುದು. ಇಂದು ಅನೇಕ ಸಂಶೋಧನೆಗಳಾಗಿವೆ. ಆಧುನಿಕ ಸಮಾಜಗಳು ಮಾನಸಿಕ ಅಸ್ಥಿರತೆ ಅನುಭವಿಸ್ತಿರೋದಕ್ಕೆ ಮುಖ್ಯ ಕಾರಣ ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಅಂತ ತೋರಿಸೋದಕ್ಕೆ. ಅದು ಜೀವಂತವಾಗಿದೆ, ಅದರಿಂದಲೇ ಅದು ಈ ಜೀವವನ್ನು ಪೋಷಿಸುತ್ತೆ. ಅದನ್ನು ನೀವು ಜೀವಂತವಾಗಿ ಹಿಡಿದಿದ್ರೆ, ಅಮೆರಿಕದಲ್ಲಿ ಮಣ್ಣನ್ನು ಡರ್ಟ್ ಅಂತಾರೆ, ಅದು ಕೊಳಕಾದರೆ ನಾವು ಕೊಳಕಿನ ಚೀಲಗಳು. ಹಲೋ, ಇದು ಮಣ್ಣೆ ತಾನೆ? ನಾವು ತಿನ್ನೋ ಆಹಾರ ಅದರಿಂದಲೇ ಬರೋದು. ಬಹಳ ಜನರಿಗೆ ಅವರನ್ನು ಹೂಳೋವರೆಗೂ ಇದು ಅರ್ಥ ಆಗಲ್ಲ. ನಮಗಿಂತ ಮುಂಚೆ ಭೂಮಿ ಮೇಲೆ ನಡೆದಾಡಿದ ಅಸಂಖ್ಯಾತ ಜನರು ಈಗೆಲ್ಲಿದ್ದಾರೆ? ಮೇಲ್ಮಣ್ಣಾಗಿದ್ದಾರೆ, ಮಣ್ಣನ್ನು ಫಲವತ್ತಾಗಿಸಿದ್ದಾರೆ. ನಾವು ಪ್ರಯೋಜನ ಪಡ್ಕೋತಾ ಇದ್ದೀವಿ. ನಾವು ಮಣ್ಣನ್ನು ಸಮೃದ್ಧವಾಗಿ ಹಿಡಿದಿದ್ದರೆ ಮುಂದಿನ ಪೀಳಿಗೆಗೆ ಸಮಸ್ಯೆಯಾಗುತ್ತೆ, ಅಷ್ಟೇ ವಿಷಯ. ಅದು ಜೀವಂತವಾಗಿದೆ ಈ ದೇಶದಲ್ಲಿ, ಮತ್ತು ಅನೇಕ ಸಂಸ್ಕೃತಿಗಳಲ್ಲಿ ಜನರು ಮಣ್ಣನ್ನು ತಾಯಿ ಅಂತ ಕರೆದರು, ತಾಯಿ ಮಣ್ಣು ಅಂತೀವಿ. ಇಂದು ಬಹುತೇಕ ರೈತರು ಕೈ ಮುಗಿಯದೆ ಗದ್ದೆಗೆ ಕಾಲಿಡಲ್ಲ, ಯಾಕಂದರೆ ಅದು ಜೀವಂತ ಶಕ್ತಿ ಅಂತ ಅವರಿಗೆ ಗೊತ್ತು. ಅದು ಜೀವಂತವಾಗಿರೋದ್ರಿಂದ ಅದು ಜೀವಸಂಕುಲವನ್ನು ಪೋಷಿಸುತ್ತೆ.